ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ ಕಾರಾಗೃಹದಲ್ಲಿ. ಇವಾಗಲೇ ಸುಮಾರು ಒಂದೂವರೆ ಒಂದು ಮುಕ್ಕಲಾಗಿರ್ಬೋದು, ಬೆಳಿಗ್ಗೆ 10 ಗಂಟೆಗೆ ಶುರು ಆಗಿತ್ತು. 70,000 ಜನ ಇವಾಗ ಆಲ್ರೆಡಿ ಊಟ ಮಾಡಿಕೊಂಡು ಊಟ ಮಾಡಿಲ್ವಲ್ಲ ಸರ್? ಸರ್, ಅವರು ಎಲ್ಲ ಜನಗಳು ಮತದಾರ ಬಂಧುಗಳು ಊಟ ಮಾಡಿದ್ಮೇಲೆ ಅವ್ರು ಸಾಯಂಕಾಲನೇ ಊಟ ಮಾಡೋದು. ಬೆಳಗ್ಗೆ ಬರೀ ಸಂಡೆ ಏನೋ ಒಂದು ತಿಂಡಿ ಮಾಡಿದಾರೆ ಅಂತ ಹೇಳ್ತಾವ್ರೆ, ಅವ್ರಿಗಿರೋಂತ ಒಂದು ಸ್ಟ್ರೆಂತ್, ಅವ್ರಿಗಿರೋಂತ ಒಂದು ಇದು. ಸಚಿವರು ಊಟ ಮಾಡಿ 60 ವರ್ಷ ಸತತವಾಗಿ 11 ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 2011 ಶುರು ಮಾಡಿದ್ದು, ಇವಾಗ 2027 ವರ್ಷ ವರ್ಷ ಯಾವಾಗ ನಮ್ಮ ದಸರಾ ಹಬ್ಬ ಪ್ರಯುಕ್ತ ಎಲ್ಲ ವರ್ಷನು ಸುಮಾರು ಒಂದು 50-60 ಸಾವಿರ ಜನ ಆಗ್ತಿದ್ರು. ಈ ವರ್ಷ ಒಂದು 12 ವರ್ಷದಿಂದ ಇವಾಗ ಈ ವರ್ಷ 1,00,000 ಜನಗಳಿಗೆ ನಾನ್ ವೆಜ್ಜು, 25,000 ಜನ ವೆಜ್ಜು, ಅಂದ್ರೆ ಟೋಟಲ್ 1,25,000 ಜನಕ್ಕೆ ಇವತ್ತು ಔತಣ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಬಂದಿರೋರಂತೆಲ್ಲ ಇವತ್ತು ಇದರಲ್ಲಿ ನೀವು ನೋಡಬಹುದು, ಮುಂಬರುವಂತ ಚುನಾವಣೆಯಲ್ಲಿ ನಮ್ಮ ಬಸವರಾಜಣ್ಣ ಅವರ ಆಪೋಸಿಟ್ ಯಾರು ಎಲೆಕ್ಷನ್ ನಿಂತ್ಕೊಂತಾರೋ ಅವ್ರು ಠೇವಣಿ ಕೂಡ ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೀನಿ. ಯಾಕಂದ್ರೆ ಇಲ್ಲಿ ಬಂದಿರೋರು ನಾವು 66,000 ಮತಗಳಿಂದ ಗೆದ್ದಿದ್ದೀರಿ. ಈ ಸಲ ನಾವು 1,00,000 ಮತಗಳನ್ನು ದಾಟಿ ಅದನ್ನ ಅತಿ ಹೆಚ್ಚು ಮತಗಳಲ್ಲಿ ಬಸವರಾಜಣ್ಣ ಗೆಲ್ಸ್ಕೊಂಡು ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ತುಂಬಾ ಧನ್ಯವಾದಗಳು. ನೋಡಿ ವೀಕ್ಷಕರೇ, ನಮ್ಮೊಂದಿಗೆ ಏನು ನಮ್ಮ ಕೆಆರ್ ಪುರಂ ಕ್ಷೇತ್ರದ ಏನು ಮಾಜಿ ಸದಸ್ಯರು ಹಾಗೂ ಎಲ್ಲ ನಾಯಕರು ಇದ್ರು, ಅವರು ಏನು ನಾವು ಬರೋ ದಿನಗಳಲ್ಲಿ ಯಾರು ನಮ್ಮ ಭೈರತಿ ಬಸವರಾಜು ಆಪೋಸಿಟ್ ನಿಲ್ತಾರೋ ಅವರು ಸೋಲ್ತಾರೆ. ಭೈರತಿ ಬಸವರಾಜ್ ಸಾಹೇಬರು ಹಾರು ಅವ್ರ ಜೊತೆ ಯಾರ್ಯಾರು BBMP ನಾಯಕರಿದ್ದಾರೆ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಅವ್ರ ಜೊತೆ ಯಾರಿದ್ದಾರೋ ಗೆಲ್ಲಿ ಅಂತ ನಾವು ಭಾವಿಸ್ಬಹುದು. ಯಾಕಂದ್ರೆ ಆ ತರ ಜನಸಾಗರ ಜನರ ಎಲ್ಲ ಒಂದು ಅವ್ರ ಜೊತೆ ಸೇರಿಕೊಂಡು ಈ ಕಡೆ ಎಲ್ಲ ಸೇರಿ ಒಂದು ಒಳ್ಳೆಯ ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೀತೀವಿ ಬಯಸ್ತೀವಿ. CB News ಬೆಂಗಳೂರು.